ಹಲೋ ಗೈಸ್, ವೆಲ್ಕಮ್ ಟು ಅನ್ ಅಕಾಡೆಮಿ. ನನ್ನ ಹೆಸರು ಬಂದು ಸಂತೋಷ್ ಹಿರೇಮಠ್ ಅಂತೇಳಿ. ನಾನು ಅನ್ ಅಕಾಡೆಮಿಯಲ್ಲಿ ಒಬ್ಬ ಟಾಪ್ ಎಜುಕೇಟರ್ ಆಗಿದ್ದೀನಿ ಮತ್ತು 2015 ಬ್ಯಾಚ್ನಲ್ಲಿ ತಹಸೀಲ್ದಾರಾಗಿ ಆಯ್ಕೆ ಆಗಿದ್ದೀನಿ. ಸೊ ಇವತ್ತಿನ ದಿನ ನಾನು ಈ ಒಂದು ಸಣ್ಣ ವಿಡಿಯೋ ಮೂಲಕ ನಾನು ಕೆಲವೊಂದು ಇಂಪಾರ್ಟೆಂಟ್ ಎರಡು ಇನ್ಫಾರ್ಮೇಷನ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಈ ಕೋರ್ಸ್ ಅನ್ನು ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಮ್ಮ ಅಬ್ರಾಹಮ್ ಲಿಂಕನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಸೊ ಅದನ್ನು ನೆನಪಿಸ್ಕೊಳ್ಳೋಣ. ಏನಪ್ಪಾ ಅದು ಅಂದ್ರೆ, ಗಿವ್ ಮಿ 6 hours ಟು ಚಾಪ್ ಡೌನ್ ಅ ಟ್ರೀ ಅಂಡ್ ಐ ವಿಲ್ ಸ್ಪೆಂಡ್ ದಿ ಫಸ್ಟ್ 4 hours ಶಾರ್ಪ್ನಿಂಗ್ ದಿ ಆಕ್ಸ್. ಸೊ ಈ ಒಂದು ಸ್ಟೇಟ್ಮೆಂಟ್ ಮೂಲಕ, ಈ ಒಂದು ಕೋಟ್ ಮೂಲಕ ನಮಗೆ ಎದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಂದ್ರೆ, ಒಂದು ಪ್ರಿಪರೇಷನ್ಸ್ ಇನ ಅಗತ್ಯ ಎಷ್ಟಿದೆ. ಸೊ ಯಾವುದೇ ಒಂದು ನಾವು ಕಾರ್ಯವನ್ನ ಮಾಡಬೇಕಾದ್ರೆ, ಯಾವುದೇ ಒಂದು ಆಕ್ಟ್ ಅಥವಾ ಇವೆಂಟ್ ಅನ್ನ ನಾವು ಮಾಡಬೇಕಾದ್ರೆ, ಆ ಇವೆಂಟ್ ದಲ್ಲಿ ನಾವು ಜಯಶಾಲಿ ಆಗಬೇಕಾದ್ರೆ ಅಥವಾ ಆ ಇವೆಂಟ್ ಅನ್ನ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಬೇಕಾದ್ರೆ, ಆ ಇವೆಂಟ್ಗೋಸ್ಕರ ಎಷ್ಟು ಪ್ರಿಪರೇಷನ್ಸ್ ಇನ ಅಗತ್ಯ ಇದೆ ಮತ್ತು ಮಹತ್ವ ಇದೆ ಅನ್ನೋದು ಈ ಅಬ್ರಾಹಮ್ ಲಿಂಕನ್ ಅವರ ಕೋಟ್ ನಂತರ ನಮಗೆ ಅದು ತಿಳಿಯುತ್ತೆ. ಸೊ ಏನದು, ನನಗೆ ನೀವೇನಾದರೂ ಒಂದು ಗಿಡವನ್ನ ಕಡಿಯೋಕ್ಕೋಸ್ಕರ 6 ತಾಸು ಕೊಟ್ರೆ, ಅದರಲ್ಲಿ ಮೊದಲು 4 ತಾಸನ್ನ ನಾನು ಕೇವಲ ನನ್ನ ಆಕ್ಸ್ ಶಾರ್ಪ್ ಆಗಿದೆ ಇಲ್ಲ ಅಂತ ಹೇಳಿ ನಾನು ಅದನ್ನ ಶಾರ್ಪ್ ಮಾಡ್ತೀನಿ, ನಂತರ ಕೇವಲ 2 ಗಂಟೆಯಲ್ಲಿ ಮಾತ್ರ ಆ ಗಿಡವನ್ನ ನಾನು ಕಡಿದು ಹಾಕಬಹುದು ಅಂತೇಳಿ ಹೇಳ್ತಾರೆ. ಸರಿ, ಹಾಗಾದ್ರೆ ಪ್ರಿಪರೇಷನ್ಸ್ ಇನ ಮಹತ್ವ ಏನಿದೆ ಅಂತೇಳಿ ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಯಾವಾಗ ಮಾಡಬೇಕು ಈ ಪ್ರಿಪರೇಷನ್ಸ್ ಅನ್ನ, ಯಾವಾಗ ಮಾಡಿದ್ರೆ ಬೆಸ್ಟು? ಸೊ ಅದನ್ನ ನೆಕ್ಸ್ಟ್ ಕೋಟದಲ್ಲಿ ನೋಡೋಣ ನಾವು. ವೆನ್ ದಿ ಬ್ಯಾಟಲ್ ಡ್ರಮ್ಸ್ ಬೀಟ್, ಇಟ್ ಇಸ್ ಟೂ ಲೇಟ್ ಟು ಶಾರ್ಪನ್ ಯುವರ್ ಸಾರ್ಡ್. ಸೊ ನೀನು ಯಾವಾಗ ಯುದ್ಧ ಕಹಳೆ ಓದ್ತಾರೋ ಆಗ ನೀನು ಯುದ್ಧದ ತಯಾರಿಯನ್ನ ಮಾಡಬಾರದು. ಯಾವಾಗ ನಿನ್ನ ಯುದ್ಧದ ಕಹಳೆಯನ್ನ ಓದ್ತಾರೆ ಆ ನಂತರ ನೀನು ಯುದ್ಧದ ತಯಾರಿಯನ್ನ ಮಾಡಬಾರದು. ಅದರ ಅರ್ಥ ಏನು, ಮೊದಲೇ ನಾವು ಪ್ರಿಪೇರ್ ಆಗಿ ರೆಡಿ ಆಗಿರಬೇಕು. ಸೊ ಈ ನಿಟ್ಟಿನಲ್ಲಿ ನಾ ಈ ಕೋರ್ಸ್ ಮೂಲಕ ನಿಮ್ಗೆ ಏನ್ ಹೇಳ್ತೀನಪ್ಪ ಅಂದ್ರೆ, ಈ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಅನ್ ಅಕಾಡೆಮಿ ಅವರು ಒಂದು ಅಮೇಝಿಂಗ್ ಏಪ್ರಿಲ್ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದೀವಿ. ಸೊ ಏನು ಇದರ ಉದ್ದೇಶ? ಸೊ 2 ಮುಖ್ಯವಾದ ಮಾಡ್ಯೂಲ್ಸ್ ಗಳನ್ನ ನಿಮ್ ಜೊತೆ ನಾನು ಚರ್ಚೆ ಮಾಡ್ಬೇಕಂತಿದ್ದೀನಿ. ಸೊ ಈ ಅಮೇಝಿಂಗ್ ಏಪ್ರಿಲ್ ಈ ಕೋರ್ಸ್ ದಲ್ಲಿ ಏನಿದು ಅಂದ್ರೆ, ದಿಸ್ ವಿಲ್ ಬಿ ದಿ ಬಿಗ್ಗೆಸ್ಟ್ ರಿವಿಷನ್ ಕೋರ್ಸ್ ಫಾರ್ ಕೆ ಎಸ್ ಆಸ್ಪಿರೆಂಟ್ಸ್. ಸೊ ಯಾರೆಲ್ಲ ಆಕಾಂಕ್ಷೆಗಳು ಕೆ ಎಸ್ ಎಫ್ ಡಿ ಎ ಎಸ್ ಡಿ ಎ ಎಕ್ಸಾಮ್ಸ್ ನ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ನಿಮ್ಗೊಂದು ಒಳ್ಳೆ ಅವಕಾಶ ಇದೆ. ಇದು ಇದು ದಿಸ್ ವಿಲ್ ಬಿ ದಿ ಬೆಸ್ಟ್ ಮತ್ತು ದಿ ಬಿಗ್ಗೆಸ್ಟ್ ಕಂಪ್ಲೀಟ್ ರಿವಿಷನ್ ಕೋರ್ಸ್ ಇರುತ್ತೆ ಎಲ್ಲಾ ವಿಷಯದ ಮೇಲೆ ಮತ್ತು ಎಲ್ಲಾ ಎಕ್ಸಾಮ್ಸ್ಗಳಿಗಾಗಿ. ಓಕೆ, ನಂತರ ಸೆಕೆಂಡ್ ಮಾಡ್ಯೂಲ್ ಏನಿದೆ ನಮ್ದು, ಸೊ ರಿವೈಸ್ ಮಾಡಿದ್ದೀರಾ, ರೆಡಿ ಆಗಿದ್ದೀರಾ? ಎಸ್, ಬರುತ್ತೆ ನಮ್ದು ಮಾಕ್ ಎಕ್ಸಾಮ್ ಚಾಂಪಿಯನ್ಶಿಪ್, ದಿ ಲಾರ್ಜೆಸ್ಟ್ ಮಾಕ್ ಎಕ್ಸಾಮ್ಸ್ ಆಫ್ ಕರ್ನಾಟಕ ಇರುತ್ತೆ. ಇದು ಇಡೀ ಕರ್ನಾಟಕದ ಎಲ್ಲ ಆಸ್ಪಿರೆಂಟ್ಸ್ ಇದರಲ್ಲಿ ಭಾಗವಹಿಸಬಹುದು. ಮತ್ತೆ ಇದು ಇವೆರಡೂ ಏನಿದಾವೆ ಮಾಡ್ಯೂಲ್ಸು, ಇದು ಸಂಪೂರ್ಣವಾಗಿ ಉಚಿತವಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಇರುತ್ತೆ. ಸೊ ಈಸಿಲಿ ಇದನ್ನ ಆಕ್ಸೆಸ್ ಮಾಡಿ, ಪ್ರತಿಯೊಬ್ಬ ಅಭ್ಯರ್ಥಿ ಯಾರು ಕೆ ಎಸ್ ಎಕ್ಸಾಮ್ಸ್ ಅನ್ನ ತಯಾರಿ ಮಾಡ್ತಾ ಇದ್ದೀರಾ, ಎಫ್ ಡಿ ಎ ಎಸ್ ಡಿ ಎ ಎಕ್ಸಾಮ್ಸ್ ಅನ್ನ ತಯಾರಿ ಮಾಡ್ತಾ ಇದ್ದೀರಾ, ಎಲ್ಲರೂ ಉಚಿತವಾಗಿ ಇದರ ಉಪಯೋಗವನ್ನ ಪಡಿಬಹುದು. ನೀವು ಏನು ರಿವೈಸ್ ಮಾಡಿರ್ತೀರಾ ನಮ್ಮ ಜೊತೆ, ಈಗ ಅದನ್ನ ನೀವು ನಿಮ್ಮ ಮಾಕ್ ಟೆಸ್ಟ್ ಅನ್ನು ಏನು ಕಂಡಕ್ಟ್ ಮಾಡಿರ್ತೀವಿ ನಾವು ನಮ್ಮ ಎಕ್ಸಾಮ್ ಚಾಂಪಿಯನ್ಶಿಪ್ ಸೀರೀಸ್ ಅಲ್ಲಿ, ಸೊ ಈ ಮಾಕ್ ಟೆಸ್ಟ್ ಕೂಡ ಫ್ರೀ ಇರುತ್ತೆ. ಇದರಲ್ಲಿ ನಿಮ್ಮ ಪ್ರಿಪರೇಷನ್ಸ್ ಅನ್ನ ನೀವು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಇಡೀ ರಾಜ್ಯದಲ್ಲಿ ಯಾವ ತರ ನಿಮ್ಮ ಪ್ರಿಪರೇಷನ್ಸ್ ಇದೆ ಅಂತೇಳಿ ನೀವು ನೋಡ್ಕೋಬಹುದು. ಸೊ ಇವೆರಡು ಮಾಡ್ಯೂಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ. ಈ ಬಿಗ್ಗೆಸ್ಟ್ ಎಕ್ಸಾಮ್ ರಿವಿಷನ್ ಸೀರೀಸ್ ಏನಪ್ಪ ಇದು, ಮತ್ತೆ ಇದರ ಇಂಪಾರ್ಟೆಂಟ್ ಫೀಚರ್ಸ್ ಏನಂತೇಳಿ ನೋಡೋಣ. ಓಕೆ, ಸೊ ಇದರಲ್ಲಿ ನಾವು ಏನ್ ಮಾಡ್ತಿದ್ದೀವಿ ಅಂದ್ರೆ, ಬಹಳಷ್ಟು ಜನ ನಮ್ಮ ಸ್ನೇಹಿತರಿಗೆ ಆಲ್ರೆಡಿ ಗೊತ್ತಿರಬಹುದು, ಸೊ ನಮ್ಮ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ದಲ್ಲಿ ನಾವು ಬಹಳಷ್ಟು ಫ್ರೀ ಕ್ಲಾಸಸ್ ಅನ್ನ ನಡೆಸ್ತಾ ಇರ್ತೀವಿ. ಓಕೆ, ಬಹಳಷ್ಟು ಸ್ಪೆಷಲ್ ಕ್ಲಾಸ್ ರೂಪದಲ್ಲಿ ಫ್ರೀ ಕ್ಲಾಸಸ್ ಅನ್ನ ನಡೆಸ್ತಾ ಇರ್ತೀವಿ. ಸೊ ಈ ರಿವಿಷನ್ ಸೀರೀಸ್ ದಲ್ಲಿ ನಾವು ಏನ್ ಮಾಡೋಣ ಅಂದ್ರೆ, ಕಂಪ್ಲೀಟ್ ಈ ನೆಕ್ಸ್ಟ್ ಒಂದು 15-20 ದಿನದಲ್ಲಿ ನಾವು 750 ಲೈವ್ ಸೆಷನ್ಸ್ ಅನ್ನ ನಡೆಸ್ತಾ ಇರ್ತೀವಿ. ಸೊ ಪ್ರತಿಯೊಂದು ಸೆಷನ್ಸ್ 1 ಗಂಟೆ ಸೆಷನ್ಸ್ ಇರುತ್ತೆ. ಸೊ ಒಂದೊಂದು ದಿನದಲ್ಲಿ ನಿಮ್ಗೆ 15 ಲೈವ್ ಸೆಷನ್ಸ್ ಇರುತ್ತೆ. ಎಲ್ಲಾ ಸಬ್ಜೆಕ್ಟ್ಸ್ ಗಳ ಮೇಲೆ 15 ಲೈವ್ ಸೆಷನ್ಸ್ ಪ್ರತಿ ದಿನ ನಡೀತಾ ಇರುತ್ತೆ. ಬೆಳಿಗ್ಗೆ 8 ವರೆಗೆ ಒಂದೇ ಲೈವ್ ಸೆಷನ್ ಸ್ಟಾರ್ಟ್ ಆದ್ರೆ, ನೈಟ್ 11 ಗಂಟೆವರೆಗೂ ಪ್ರತಿ ದಿನ ಕ್ಲಾಸ್ ನಡೀತಾ ಇರುತ್ತೆ. ಮಿನಿಮಮ್ 15 ಲೈವ್ ಸೆಷನ್ಸ್ ಇರುತ್ತೆ ಪ್ರತಿದಿನ. ಸೊ ನೆಕ್ಸ್ಟ್ ಒಂದು ನಾವು 20 ದಿನದಲ್ಲಿ 250ಕ್ಕಿಂತ ಲೈವ್ ಸೆಷನ್ಸ್ ಅನ್ನ ನಿಮ್ಗೋಸ್ಕರ ಮಾಡ್ತಾ ಇದೀವಿ. ಇವೆಲ್ಲ ಸೆಷನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಇವೆಲ್ಲ ಸೆಷನ್ಸ್ ಅಲ್ಲಿ ನಾವು ರಿವಿಷನ್ಸ್ ಅನ್ನ ಮಾಡ್ತಾ ಇರ್ತೀವಿ ಎಲ್ಲಾ ಕೆ ಎಸ್ ವಿಷಯಗಳ ಮೇಲೆ, ಎಲ್ಲಾ ಎಸ್ ಡಿ ಎ ಎಫ್ ಡಿ ಎ ಸಬ್ಜೆಕ್ಟ್ಸ್ ಗಳ ಮೇಲೆ, ಪ್ರತಿಯೊಂದು ವಿಷಯಗಳ ಮೇಲೆ ಎಲ್ಲ ನಮ್ಮ ಅನ್ ಅಕಾಡೆಮಿಯ ಟಾಪ್ ಎಜುಕೇಟರ್ಸ್ ಬಂದ್ಬಿಟ್ಟು ನಿಮ್ಗೆ ಪ್ರತಿದಿನ ರಿವಿಷನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಓಕೆ, ಹಾಗಾದ್ರೆ ಈಗ ಸದ್ಯದ ಪರಿಸ್ಥಿತಿ ಏನಿದೆ, ಲಾಕ್ಡೌನ್ ಇದೆ. ಸೊ ಮನೆ ಬಿಟ್ಟಂತ್ರೆ ಹೊರಗೆ ಹೋಗ್ತಾ ಇಲ್ಲ, ನಿಮ್ಮ ಇನ್ಸ್ಟಿಟ್ಯೂಟ್ಸ್ ಗಳಿದ್ರೆ ನೀವು ಎಲ್ಲಿ ಪ್ರಿಪೇರ್ ಆಗ್ತಿದ್ದೀರಾ ಎಲ್ಲವೂ ಬಂದಿದೆ, ಎಲ್ಲರೂ ಮನೆಯಲ್ಲಿದ್ದೀರಾ, ಈ ಮನೆಯಲ್ಲಿರೋ ಈ ಸಮಯವನ್ನ ವ್ಯರ್ಥ ಮಾಡೋದು ಬೇಡ, ಇದನ್ನ ನೀಟಾಗಿ ಉಪಯೋಗಿಸ್ಕೊಳ್ಳೋಣ. ಸೊ ಎಲ್ಲಿ ದುಡ್ಡು ಕೊಡೋದು ಬೇಡ, ಏನ್ ಬೇಡ, ಫ್ರೀ ಕ್ಲಾಸ್ ಇದೆ, ದಯವಿಟ್ಟು ಇದರ ಉಪಯೋಗನ ಪಡೀರಿ. ಸೊ ಪ್ರಿಪರೇಷನ್ಸ್ ಯಾವ ತರ ಇದೆ ಈ ರಿವಿಷನ್ ಸೀರೀಸ್ ದಲ್ಲಿ, ಪ್ರಿಪರೇಷನ್ಸ್ ಯಾವ ತರ ಮಾಡಿಸ್ತೀವಿ ಅಂದ್ರೆ, ಸೊ ಪ್ರತಿ ವಿಷಯದ ಮೇಲೆ 2 ಕ್ಲಾಸ್ ನಡೀತಾ ಇರುತ್ತೆ. ಒಂದು ವಿಷಯದಲ್ಲಿ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಅದೇ ವಿಷಯದ ಮೇಲೆ ಥಿಯರಿ ಕ್ಲಾಸ್ ನಡೆದ್ರೆ, ಅಂದ್ರೆ ಆ ವಿಷಯವನ್ನ ರಿವೈಸ್ ಮಾಡಿಸ್ಕೊಟ್ರೆ, ಇನ್ನೊಂದು ಕ್ಲಾಸ್ ಅಲ್ಲಿ ಅದೇ ಸೇಮ್ ವಿಷಯದ ಮೇಲೆ ನಿಮ್ಗೆ ಪ್ರಾಕ್ಟೀಸ್ಗೋಸ್ಕರ ಎಂ ಸಿ ಕ್ಯೂಸ್ ಅನ್ನ ಸಾಲ್ವ್ ಮಾಡಿಸ್ತಾ ಇರ್ತೀವಿ. ಉದಾಹರಣೆಗೆ ನೀವು
ನೀವು ಒಂದು ಪಾಲಿಟಿ ವಿಷಯನ ತಗೊಂಡ್ರೆ. ಸೊ ಈ ಪಾಲಿಟಿ ಫಸ್ಟ್ ಚಾಪ್ಟರ್ ಏನು ನಮ್ದು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್, ಓಕೆ, ನಮ್ಮ ಸಂವಿಧಾನ ಬರೋ ಮೊದಲು ಇದ್ದ ಕಾನೂನುಗಳನ್ನ. ಸೊ ಒಬ್ರು ಎಜುಕೇಟರ್ಸ್ ಬಂದ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಈ ಸಂವಿಧಾನದ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ಸ್ ಬಗ್ಗೆ ಕೆಲವೊಂದು ಬ್ರೀಫ್ ಆಗಿ ರಿವೈಸ್ ಮಾಡಿಸಿ ಹೋಗ್ತಾರೆ. ನೆಕ್ಸ್ಟ್ ಅವತ್ತಿನ ದಿನನೇ ಇನ್ನೊಂದು ಕ್ಲಾಸ್ ಇರುತ್ತೆ, ಅವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀರಾ, ಎರಡನೇ ಕ್ಲಾಸ್ ಅಲ್ಲಿ ಈ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಮೇಲೆ ನಾವು ಎಂಸಿಕ್ಯೂಸ್ ಅನ್ನ ಡಿಸ್ಕಸ್ ಮಾಡೋಣ. ಯಾವ ತರ ಎಂಸಿಕ್ಯೂಸ್ ಬರ್ಬೋದು, ಅದನ್ನ ಯಾವ ತರ ಸಾಲ್ವ್ ಮಾಡಬೇಕು, ಮತ್ತೆ ಎಕ್ಸಾಮ್ಸ್ ಅಲ್ಲಿ ಬಂದಾಗ ಅದನ್ನ ಯಾವ ತರ ನೀವು ಅಟೆಂಪ್ಟ್ ಮಾಡಬೇಕು, ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈ ತರ ಪ್ರತಿ ವಿಷಯದ ಮೇಲೆ ಪ್ರತಿ ಟಾಪಿಕ್ ಮೇಲೆ ಒಬ್ರು ಎಜುಕೇಟರ್ ಪ್ರಾಕ್ಟಿಕಲ್ ಕ್ಲಾಸ್ ಒಬ್ರು ಎಜುಕೇಟರ್ ಥಿಯರಿ ಕ್ಲಾಸ್ ನಡೆಸ್ತಾ ಇರ್ತಾರೆ, ಇನ್ನೊಬ್ರು ಎಜುಕೇಟರ್ ಬಂದ್ಬಿಟ್ಟು ಅದರ ಮೇಲೆ ಎಂಸಿಕ್ಯೂ ಸೀರೀಸ್ ಅನ್ನ ನಡೆಸ್ತಾ ಇರ್ತಾರೆ. ಸೊ ಈ ರೀತಿ ಮಾಡಿ ನಿಮ್ದು ಸಂಪೂರ್ಣ ಪ್ರಿಪರೇಷನ್ಸ್ ನೆಕ್ಸ್ಟ್ ಒಂದು 15-20 ದಿನ ನಡೆದಿಂದ ನೆಕ್ಸ್ಟ್ ಬರುತ್ತೆ ನಮ್ದು ದ ಡಿ ಡೇ ಅಥವಾ ದ ಜಜ್ಮೆಂಟ್ ಡೇ ಅಂತ ಕರಿಬಹುದು. ಏನ್ ಅವತ್ತಿನ ದಿನ, ದಿ ಆಲ್ ಕರ್ನಾಟಕ ಮಾಕ್ ಟೆಸ್ಟ್ ಇದು. ಸೊ ಈ ಮಾಕ್ ಎಕ್ಸಾಮ್ಸ್ ದಲ್ಲಿ ಏನ್ ಮಾಡ್ತೀವಿ ಅಂದ್ರೆ 19ನೇ ತಾರೀಕಿಗೆ ಇಡೀ ಕರ್ನಾಟಕದ ಎಲ್ಲ ಆಸ್ಪಿರೆಂಟ್ಸ್ ಏನ್ ನಮ್ ಜೊತೆ ಎಷ್ಟು ಜನ ಇಷ್ಟು ದಿನ ಪ್ರಿಪೇರ್ ಆಗಿರ್ತೀರಾ, ರಿವೈಸ್ ಮಾಡಿರ್ತೀರಾ, ನೀವು ಆ ಮಾಕ್ ಟೆಸ್ಟ್ ಅನ್ನ ಫ್ರೀ ಆಗಿ ಅಟೆಂಡ್ ಆಗ್ಬಹುದು. ಸೊ ಮಾಕ್ ಟೆಸ್ಟ್ ಅಷ್ಟೇ ಫ್ರೀನಾ, ಇದು ಎಲ್ಲ ನಮ್ಮ ರಿವಿಜನ್ ಕೋರ್ಸ್ ಕೂಡ ಫ್ರೀನಾ, ಈ ಪ್ರತಿಯೊಂದು ಕೋರ್ಸ್, ಈ ಪ್ರತಿಯೊಂದು ರಿವಿಜನ್ ಸೀರೀಸ್ ಏನಿದೆ ಇದು ಕೂಡ ಫ್ರೀ ಆಗಿರುತ್ತೆ, ಮತ್ತು ನಮ್ಮ ಮಾಕ್ ಟೆಸ್ಟ್ ಕೂಡ ಫ್ರೀ ಆಗಿರುತ್ತೆ, ಎಲ್ಲರೂ ಇದನ್ನ ಆಕ್ಸೆಸ್ ಮಾಡಬಹುದು. ಫೈನ್. ಸೊ ಯಾವ ತರ ಸಿಲೆಬಸ್ ಇದೆ ಒಂದು ಉದಾಹರಣೆ ಕೊಟ್ಟಿದ್ದೀನಿ ನೋಡಿ. ಪ್ರತಿ ದಿನ ಬೆಳಿಗ್ಗೆ 8ವರೆಗೆ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ನಮ್ಮ ಕ್ಲಾಸು ನೈಟ್ 11 ಗಂಟೆ ಮಟ್ಟನು ಕಂಟಿನ್ಯೂಸ್ ಆಗಿ ಕ್ಲಾಸ್ ಇರುತ್ತೆ. ಸೊ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ, ನಿಮ್ಗೆ ಯಾವ ವಿಷಯದ ಮೇಲೆ ಬೇಕು, ಸಾಮಾನ್ಯ ಕನ್ನಡ ಮೇಲೆ ಬೇಕಾ, ಕರೆಂಟ್ ಅಫೇರ್ಸ್ ಮೇಲೆ ಬೇಕಾ, ಎನ್ವೈರನ್ಮೆಂಟ್ ಮೇಲೆ ಬೇಕಾ, ಪಾಲಿಟಿ ಮೇಲೆ ಬೇಕಾ, ಓಕೆ. ಸೊ ಇಲ್ಲಿ ನೋಡಿ, ಕರೆಂಟ್ ಅಫೇರ್ಸ್ ಒಂದು ಕ್ಲಾಸ್ ಆಗಿತ್ತು, ನಂತರ ಅದರ ಎಂಸಿಕ್ಯೂಸ್ ಆಯಿತು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಡಿಯನ್ ಎಕನಾಮಿ, ಜಾಗ್ರಫಿ, ಮೆಂಟಲ್ ಎಬಿಲಿಟಿ, ಮತ್ತೆ ಮೆಂಟಲ್ ಕನ್ನಡ, ಇಲ್ಲಿ ಏನು ಸಾಮಾನ್ಯ ಕನ್ನಡ ಆಗಿತ್ತು ಅದರ ಮೇಲೆ ಎಂಸಿಕ್ಯೂಸ್, ಅದೇ ರೀತಿ ಎಲ್ಲ ವಿಷಯದ ಮೇಲೆ ಎಂಸಿಕ್ಯೂಸ್, ಇದು ಕೇವಲ ಒಂದು ದಿನದ್ದು. ಓಕೆ, ಈ ತರ ಪ್ರತಿದಿನ ಎಲ್ಲ ನಮ್ಮ ಈ ಸೈಡ್ ಲಾಸ್ಟ್ ಅಲ್ಲಿ ಹೆಸರು ಕೊಟ್ಟಿದೀವಿ, ಎಲ್ಲ ಟಾಪ್ ಎಜುಕೇಟರ್ಸ್ ಬಂದ್ಬಿಟ್ಟು ನಿಮ್ಗೆ ಕ್ಲಾಸಸ್ ಅನ್ನ ಮಾಡ್ತಾ ಇರ್ತಾರೆ. ಓಕೆ, ಸೊ ಇದಿಷ್ಟು ಮಾಡೋದ್ರ ಮೂಲಕ ನಮ್ದು ಇಡೀ ಸಿಲೆಬಸ್ ಏನಿದೆ ಅದು ನೀವು ಯಾವುದೇ ಎಕ್ಸಾಮ್ಸ್ ಬರೀತಾ ಇರಿ, ಎಸ್ ಡಿ ಎ, ಎಫ್ ಡಿ ಎ, ಕೆಎಸ್, ಸಂಪೂರ್ಣ ಸಿಲೆಬಸ್ ಒಮ್ಮೆ ರಿವೈಸ್ ಆಗಿಬಿಡುತ್ತೆ. ಸೊ ಎಲ್ಲ ರಿವೈಸ್ ಮಾಡಿದ್ವ, ಸೊ 17-18ನೇ ತಾರೀಕು ಮಟ್ಟ ಇದೇ ತರ ಶೆಡ್ಯೂಲ್ಸ್ ಇರುತ್ತೆ ನಮ್ದು, ಸಂಪೂರ್ಣವಾಗಿ ಸಿಲೆಬಸ್ ಅನ್ನ ಫಿನಿಶ್ ಮಾಡಿ ರಿವೈಸ್ ಮಾಡಿ ರೆಡಿ ಆಗೋಣ. ನೆಕ್ಸ್ಟ್ ಮಾಡ್ಯೂಲ್ ದಲ್ಲಿ ಏನ್ ಮಾಡೋಣ ಅಂದ್ರೆ ದಿ ಲಾರ್ಜೆಸ್ಟ್ ಅಥವಾ ದಿ ಬಿಗ್ಗೆಸ್ಟ್ ಮಾಕ್ ಟೆಸ್ಟ್, ಈ ಮಾಕ್ಸ್ ಎಕ್ಸಾಮ್ ಚಾಂಪಿಯನ್ಶಿಪ್ ಏನಿದೆ ಅಲ್ಲ ಇದನ್ನ ನೀವು ತಗೊಳ್ಳಬೇಕು. ಸೊ ಈ ಎಕ್ಸಾಮ್ ಏನು, ಈ ಎಕ್ಸಾಮಿನ ಮಹತ್ವ ಏನಪ್ಪಾ ಅಂದ್ರೆ ಕೇವಲ ಪ್ರಿಪೇರ್ ಮಾಡಿದ್ರೆ ಅಷ್ಟೇ ಅಲ್ಲ, ಪ್ರಿಪೇರ್ ಮಾಡಿದ್ದನ್ನ ನೀವು ಎಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬಹುದು ಅದನ್ನು ಕೂಡ ನೋಡೋ ಅಗತ್ಯ ಇದೆ. ಸೊ ನೇರವಾಗಿ ಅದು ಇಂಪ್ಲಿಮೆಂಟ್ ಅನ್ನ ನಮ್ಮ ಎಕ್ಸಾಮ್ ದಿನಾನೇ ಮಾಡಬಾರದು. ಸೊ ನಮ್ಮ ಫೈನಲ್ ಎಕ್ಸಾಮ್ ಏನಿದೆ ಅಂದ್ರೆ ನಮ್ಮ ಕೆಪಿಎಸ್ಸಿ ಕಂಡಕ್ಟ್ ಮಾಡೋ ಎಕ್ಸಾಮ್ ಏನಿದೆ ಅದಕ್ಕಿಂತ ಮುಂಚವಾಗಿ ನಾವು ಎಕ್ಸಾಮ್ ದಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದು ನೋಡೋದು ಅಗತ್ಯ. ಸೊ ಅದಕ್ಕೋಸ್ಕರ ಒಂದು ಈಗ ಎಸ್ ಡಿ ಎ ನಾವು ಮಾಕ್ ಎಕ್ಸಾಮ್ ಅನ್ನ ನಡೆಸ್ತಾ ಇದೀವಿ. ಈ ಮಾಕ್ ಎಕ್ಸಾಮ್ ಚಾಂಪಿಯನ್ಶಿಪ್ ದಲ್ಲಿ ಇಡೀ ಕರ್ನಾಟಕದ ಆಸ್ಪಿರೆಂಟ್ಸ್ ನೀವು ಭಾಗವಹಿಸಬಹುದು, ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಎಲ್ಲರೂ ಇದನ್ನ ಪಡಿಬಹುದು. ಓಕೆ, ಸೊ ಇದರಲ್ಲಿ ಏನ್ ಕೊಡ್ತೀವಿ ನಾವು, ಆಲ್ ಕರ್ನಾಟಕ ರ್ಯಾಂಕಿಂಗ್ ಕೊಡ್ತೀವಿ. ಆಬ್ವಿಯಸ್ಲಿ ಇಡೀ ಕರ್ನಾಟಕದ ನಮ್ಮ ಆಸ್ಪಿರೆಂಟ್ ಸ್ನೇಹಿತರು ಬರೀತಾ ಇದಾರಂದ್ರೆ ಹಾಗಾದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಇಷ್ಟು ಕಾಂಪಿಟೇಷನ್ ದಲ್ಲಿ ನನ್ನ ಪ್ರಿಪರೇಷನ್ಸ್ ಲೆವೆಲ್ ಯಾವ ತರ ಇದೆ, ಇವತ್ತಿಂದನೇ ಎಕ್ಸಾಮ್ ನಡೆದಿದ್ರೆ ನಾನು ಯಾವ ರ್ಯಾಂಕ್ ಅನ್ನ ಪಡಿಬಹುದಿತ್ತು. ಸೊ ಇದೆಲ್ಲ ನೀವು ಡಿಸ್ಕಸ್ ಮಾಡಬಹುದು, ಡಿಸೈಡ್ ಮಾಡಬಹುದು. ಸೊ ಎರಡು ಪೇಪರ್ ಏನು ನಮ್ಮ ಎಸ್ ಡಿ ಎಫ್ ಸಿಲೆಬಸ್ ಇದೆ ಅದೇ ಸಿಲೆಬಸ್ ರೂಪದಲ್ಲಿನೇ ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಿರ್ತೀವಿ. ಸೊ ಪೇಪರ್ ಒನ್ ಸಾಮಾನ್ಯ ಕನ್ನಡ ಮೇಲೆ ಇದೆ ಮತ್ತು ಪೇಪರ್ ಟೂ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ಎರಡರ ಮೇಲೂ ಇರುತ್ತೆ, ಎರಡು ಭಾಷೆಯಲ್ಲಿ ಇರುತ್ತೆ. ನಂತರ ಈ ಟೆಸ್ಟ್ ಅನ್ನ ಟಾಪ್ ಎಜುಕೇಟರ್ಸ್ ನಿಮ್ಗೆ ಪ್ರಿಪೇರ್ ಮಾಡಿರ್ತಾರೆ, ಕೇವಲ ಒಬ್ಬ ವ್ಯಕ್ತಿ ಯಾರು ಮಾಡಿದ್ದಲ್ಲ, ಎಲ್ಲ ಎಜುಕೇಟರ್ಸ್ ಸೇರ್ಬಿಟ್ಟು ಯಾವ ರೀತಿ ಕೆ ಪಿ ಎಸ್ ಸಿ ಪೇಪರ್ಸ್ ಇದೆ ಹಳೆ ಪೇಪರ್ಸ್ ಅನ್ನ ನೋಡ್ಬಿಟ್ಟು ಆ ಸ್ಟ್ಯಾಂಡರ್ಡ್ ಮೇಲೆ ಈ ಮಾಕ್ ಟೆಸ್ಟ್ನ ಸ್ಟ್ಯಾಂಡರ್ಡ್ ಅನ್ನ ಕೂಡ ಇಟ್ಟಿದ್ದಾರೆ. ಸೊ ಇದು ಅಷ್ಟೇ ಅಲ್ಲದೆ ನಾವು ಎಜುಕೇಟರ್ಸ್ ಮಾಡೋದು ಅಷ್ಟೇ ಅಲ್ಲದೆ ನಮ್ಮ ಹಳೆ ಕೆ ಎಸ್ ಟಾಪರ್ಸ್ ಏನಿದ್ದಾರೆ, ಯಾರು ಈ ಕೆ ಎಸ್ ಪರೀಕ್ಷೆಯನ್ನ ಪಾಸ್ ಆಗಿದ್ದಾರೆ, ಯಾರು ಎಸ್ ಡಿ ಎಫ್ ಡಿ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಿದ್ದಾರೆ, ಅವರನ್ನು ಕೂಡ ಸಲಹೆಯನ್ನ ತಗೊಂಡಿದೀವಿ, ನಮ್ಮ ಪ್ರಶ್ನೆ ಪತ್ರಿಕೆನ ಅವ್ರಿಗೆ ತೋರಿಸಿದೀವಿ, ಯಾವ ತರ ಇದೆ ಸ್ಟ್ಯಾಂಡರ್ಡ್, ಸರಿ ಇದೆಯಾ, ನೀವು ಏನು ಎಕ್ಸಾಮ್ ಪಾಸ್ ಮಾಡಿದ್ರಿ ಆ ಸ್ಟ್ಯಾಂಡರ್ಡ್ ಅಲ್ಲಿ ಇದೆಯಾ, ಟಫ್ನೆಸ್ ಯಾವ ತರ ಇದೆ, ಈ ತರ ಡೀಟೇಲ್ ಚರ್ಚೆಯನ್ನ ನಮ್ಮ ಕೆ ಎಸ್ ಟಾಪರ್ಸ್ ಜೊತೆ ಕೂಡ ನಾವು ಮಾಡಿದೀವಿ. ಓಕೆ, ಇನ್ ಶಾರ್ಟ್ ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್, ಅತಿ ಟಫ್ ಪೇಪರ್ ತೆಗಿಬಾರ್ದು ಮತ್ತು ಅತಿ ಸರಳವಾದ ಪೇಪರ್ ಕೂಡ ತೆಗಿಬಾರ್ದು. ಯಾವಾಗ್ಲೂ ಕೂಡ ನಮ್ಮ ಇವತ್ತಿನ ಕೆ ಪಿ ಎಸ್ ಸಿ ಟ್ರೆಂಡ್ಸ್ ಏನಿದೆ ಆ ಟ್ರೆಂಡ್ ಅನಲೈಸ್ ಮಾಡಿ ಆ ಟ್ರೆಂಡಿನ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನ ನಾವು ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಮಾಕ್ ಟೆಸ್ಟಿನ ಪೇಪರ್ ಕೂಡ ನಾವು ಮಾಡಿದೀವಿ. ಸೊ ಇದನ್ನ ಕೂಡ ದಯವಿಟ್ಟು ನೀವು ಫ್ರೀಯಾಗಿ ಸಾಲ್ವ್ ಮಾಡೋ ಮುಖಾಂತರ ನಿಮ್ಮ ಪ್ರಿಪರೇಷನ್ಸ್ ಲೆವೆಲ್ ಯಾವ ತರ ಇದೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬಹುದು. ಸೊ ಟೆಸ್ಟ್ ಇದೆ, ಸೊ ಯಾವತ್ತಿನ ದಿನ ಇದೆ ಟೆಸ್ಟ್, ಸೊ 19ನೇ ತಾರೀಕಿಗೆ ಎರಡು ಏನು ಪೇಪರ್ಸ್ ಇರುತ್ತೆ, 19ನೇ ತಾರೀಕಿಗೆ ನಿಮ್ದು ಬೆಳಿಗ್ಗೆ 10 ಗಂಟೆ ಅಂತ 11ವರೆಗೆ ಮೊದಲು ಜನರಲ್ ಕನ್ನಡ ಅನ್ನೋ ಪೇಪರ್ ಇರುತ್ತೆ, ಕನ್ನಡ ಭಾಷೆಯಲ್ಲಿ ಇರುತ್ತೆ. ನಂತರ ಅವತ್ತಿನ ದಿನಾನೇ 19ನೇ ತಾರೀಕು ಏಪ್ರಿಲಿಗೆ ನಮ್ದು ಮಧ್ಯಾಹ್ನ 12ವರೆಯಲ್ಲಿ ಅಂತ ಹಿಡಿದು 2 ಗಂಟೆಗೆ ಜನರಲ್ ನಾಲೆಜ್ ಪೇಪರ್ ಇರುತ್ತೆ, ಇದು ಇಂಗ್ಲಿಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ದಲ್ಲಿ ಎರಡು ಲ್ಯಾಂಗ್ವೇಜ್ ಅಲ್ಲಿ ಕೂಡ ಇರುತ್ತೆ. ಓಕೆ, ಸೊ ಟೆಸ್ಟ್ ಬರೋದ್ರಿ, ಟೆಸ್ಟ್ ಬರೋದ್ರಿಂದ ಮುಗಿತಾ ನಮ್ದು? ನೋ, ಡಿಸ್ಕಷನ್ ಮಾಡ್ಬೇಕು, ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ, ಎಷ್ಟು ರಿವೈಸ್ ಮಾಡಿದ್ದೀರಾ ಮತ್ತು ಎಷ್ಟು ಚೆನ್ನಾಗಿ ಟೆಸ್ಟ್ ಅನ್ನ ಬರೆದಿದ್ದೀರಾ, ಅದೆಲ್ಲ
ಟೆಸ್ಟ್ ಡಿಸ್ಕಷನ್ ಅಟೆಂಡ್ ಮಾಡಿದ ನಂತರ ಗೊತ್ತಾಗುತ್ತೆ ಏನು ಪ್ರಶ್ನೆ ಇತ್ತು, ನಾ ಯಾವ ತರ ಯೋಚನೆ ಮಾಡಿ ಅದನ್ನ ಹಾಕಿದ್ದೀನಿ, ಸೊ ಕರೆಕ್ಟ್ ಯೋಚನೆ ಮಾಡಿದ್ದೆ ಕರೆಕ್ಟ್ ಹಾಕಿದ್ದೀನಾ, ಅಥವಾ ನಾ ಯೋಚನೆ ಮಾಡಿದ್ದು ತಪ್ಪಿತ್ತಾ, ನನ್ನ ಥಿಂಕಿಂಗ್ ರಾಂಗ್ ಇತ್ತಾ, ಯಾವ ತರ ಯೋಚನೆ ಮಾಡಬೇಕಿತ್ತು, ಇದೆಲ್ಲ ನಮ್ಗೆ ಎಲ್ಲಿ ತಿಳಿಯುತ್ತೆ, ಟೆಸ್ಟ್ ಡಿಸ್ಕಷನ್ದಲ್ಲಿ ತಿಳಿಯುತ್ತೆ. ಸೊ 19ನೇ ತಾರೀಕು ಏಪ್ರಿಲಿಗೆ ಮೊದಲು ಟೆಸ್ಟ್ ಬರೆಯೋಣ, 10 ಗಂಟೆಗೆ ಬಂದು 12ವರೆಗೆ ಬಂದು, ನಂತರ ಅವತ್ತಿನ ದಿನಾನೆ ಆನ್ ದಿ ಸೇಮ್ ಡೇ ನಾವು ಚರ್ಚೆನ ಡಿಸ್ಕಸ್ ಮಾಡೋಣ. ಸೊ 19ನೇ ತಾರೀಕಿಗೆ ಸಾಯಂಕಾಲ 6ರಿಂದ 8ವರೆಗೆ ಕನ್ನಡ ಏನ್ ಜನರಲ್ ಕನ್ನಡ ಪೇಪರ್ ಇದೆ ಅದನ್ನ ನಮ್ಮ ಸುಂದರೇಶ್ ಸರ್ ನಮ್ಮ ಎಜುಕೇಟರ್ ಇದಾರೆ, ಅನ್ಅಕಾಡೆಮಿ ಟಾಪ್ ಎಜುಕೇಟರ್ ಇದಾರೆ ಕನ್ನಡದ್ದು, ಸೊ ಅವ್ರು ನಿಮ್ ಜೊತೆ ಡಿಸ್ಕಷನ್ಸ್ ಅನ್ನ ಮಾಡ್ತಾ ಇರ್ತಾರೆ ಈ ಪ್ರಶ್ನೆ ಪತ್ರಿಕೆ ಮೇಲೆ. ಅದಾದ ನಂತರ ಅವತ್ತಿನ ದಿನಾನೇ ರಾತ್ರಿ 8ವರೆಯಿಂದ 10ವರೆಗೆ ನಾವ್ ಏನ್ ಮಾಡೋಣಪ್ಪ ಅಂದ್ರೆ, ನಮ್ಮ ಸೆಕೆಂಡ್ ಜನರಲ್ ನಾಲೆಜ್ ಪೇಪರ್ ಏನಿತ್ತು, ಇದು ಸೆಕೆಂಡ್ ಪೇಪರ್ ಜನರಲ್ ನಾಲೆಜ್ ಪೇಪರ್ ಏನಿತ್ತು, ಇದನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಯಾವ ತರ ನೀವು ಸಾಲ್ವ್ ಮಾಡಿದ್ದೀರಾ, ಯಾವ ತರ ಕೀ ಆನ್ಸರ್ಸ್ ಕೊಡೋಣ, ನಂತರ ಯಾವುದು ಸರಿಯಾದ ಉತ್ತರ, ಅದನ್ನ ಯಾವ ತರ ನೀವು ಉತ್ತರ ಕೊಡಬೇಕಿತ್ತು, ಯಾವ ತರ ಯೋಚನೆ ಮಾಡಬೇಕಿತ್ತು, ಇದನ್ನೆಲ್ಲ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಯವಿಟ್ಟು ಈ ಸಮಯವನ್ನ ವೇಸ್ಟ್ ಮಾಡಬೇಡಿ, ಈ ಎಲ್ಲಾ ಫ್ರೀ ಕ್ಲಾಸಸ್ ಅನ್ನ ಯೂಸ್ ಮಾಡ್ಕೊಳ್ಳಿ, ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಈಗ ನಿಮ್ ತಲೆಯಲ್ಲಿ ಮತ್ತೆ ಒಂದು ಪ್ರಶ್ನೆ ಬರಬಹುದು, ಹಾಗಾದ್ರೆ ನಾ ಇದನ್ನ ಯಾವ ತರ ಆಕ್ಸೆಸ್ ಮಾಡಬೇಕು? ಸಿಂಪಲ್, ಎಲ್ಲರ ಕಡೆ ಮೊಬೈಲ್ ಫೋನ್ ಇದೆ ಅಂತ ಹೇಳಿ ಭಾವಿಸಿದೀನಿ. ಮೊಬೈಲ್ ಫೋನ್ ದಲ್ಲಿ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಂತೇಳಿ, ನಿಮ್ಮ ಆಪ್ ಸ್ಟೋರ್ ಅಥವಾ ಗೂಗಲ್ ಸ್ಟೋರ್ ಏನಿದೆ ಅದರಲ್ಲಿ ಹೋಗ್ಬಿಟ್ಟು ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಂತೇಳಿ ಸರ್ಚ್ ಕೊಡಿ. ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಥವಾ ಲರ್ನರ್ಸ್ ಆಪ್ ಬೇಕು, ದಯವಿಟ್ಟು 2 ಆಪ್ ಇದೆ, ಅನ್ಅಕಾಡೆಮಿ ಎಜುಕೇಟರ್ ಆಪ್ ಬೇರೆ ಇರುತ್ತೆ, ಅನ್ಅಕಾಡೆಮಿ ಲರ್ನರ್ ಆಪ್ ಬೇರೆ ಇರುತ್ತೆ. ಲರ್ನರ್ ಆಪ್ ಅನ್ನ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡ್ಕೊಂಡಿಂದ ಸಿಂಪಲ್ ಇದೆ, ರಿಜಿಸ್ಟರ್ ಮಾಡಂತ ಕೇಳುತ್ತೆ, ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ಅಲ್ಲಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಅದಕ್ಕೊಂದು OTP ಅನ್ನ ಕಳಿಸ್ತಾರೆ. ಓಕೆ, ಆ OTP ಅನ್ನ ಎಂಟರ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ, ದೆನ್ ನಿಮ್ದು ಅಕೌಂಟ್ ರೆಡಿ ಆಗಿರುತ್ತೆ. ಯಾವಾಗ ನೀವು ಈ ಪ್ರೊಫೈಲ್ ಅನ್ನ ಓಪನ್ ಮಾಡ್ತೀರಾ, ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಆಸ್ ಅ ಡಿಫಾಲ್ಟ್ ಅಲ್ಲಿ UPSC ಕ್ಯಾಟಗರಿ ಸೆಲೆಕ್ಟ್ ಆಗಿರುತ್ತೆ. ಸೊ ಇದನ್ನ ದಯವಿಟ್ಟು ಕ್ಲಿಕ್ ಮಾಡಿ, ಅಲ್ಲಿ ಮೂರ್ ಲೈನ್ಸ್ ಕಂಡು ಬರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ತೆಳಗಡೆ ಬಂದ್ರೆ UPSC ಅಂತ ಕಂಡು ಬರುತ್ತೆ, ಅದ್ರ ತೆಳಗಡೆ ಒಂದು ಬಟನ್ ಇರುತ್ತೆ ನಿಮಗೆ ಮ್ಯಾನೇಜ್ ಗೋಲ್ಸ್ ಅಂತ ಹೇಳಿರುತ್ತೆ, ಆ ಮ್ಯಾನೇಜ್ ಗೋಲ್ಸ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ನೀವು ಕರ್ನಾಟಕ PCS ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದೆನ್ ನೀವು ಕರ್ನಾಟಕ PCS ಒಳಗಡೆ ಇರ್ತೀರಾ, ಅಲ್ಲಿ ಕರ್ನಾಟಕ PCS ತೆಳಗಡೆ ನಿಮ್ಗೆ ಕಾಣ್ತಾ ಇರುತ್ತೆ, ಇಲ್ಲಿ ನೀವು ಸ್ಪೆಷಲ್ ಕ್ಲಾಸ್ ನೋಡ್ಬೇಕಂತಿದ್ದೀರಾ, ಪ್ಲಸ್ ಕ್ಲಾಸ್ ನೋಡ್ಬೇಕಂತಿದ್ದೀರಾ ಅಂತೇಳಿ ಆಪ್ಷನ್ ಕಂಡು ಬರುತ್ತೆ, ಅಲ್ಲಿ ಸ್ಪೆಷಲ್ ಕ್ಲಾಸ್ ಅನ್ನ ಕ್ಲಿಕ್ ಮಾಡಿ. ಸೊ ಈ ಸ್ಪೆಷಲ್ ಕ್ಲಾಸಸ್ ಏನಿರುತ್ತೆ, ಇವು ಸಂಪೂರ್ಣವಾಗಿ ಫ್ರೀ ಇರುತ್ತೆ. ಸೊ ಈ 1ನೇ ತಾರೀಕು ಏಪ್ರಿಲ್ ಅಂತ ಹಿಡಿದು 19ನೇ ತಾರೀಕುವರೆಗೂ ದಯವಿಟ್ಟು ಡೀಟೇಲ್ ಕ್ಲಾಸಸ್ ಅನ್ನ ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಬೆಳಿಗ್ಗೆ 8ವರೆಯಿಂದ ಹಿಡಿದು ನೈಟ್ 11 ಗಂಟೆವರೆಗೂ ನಿಮಗೆ ಫ್ರೀ ಸ್ಪೆಷಲ್ ಕ್ಲಾಸಸ್ ನಡೀತಾ ಇರುತ್ತೆ. ಈ ಎಲ್ಲ ಸ್ಪೆಷಲ್ ಕ್ಲಾಸಸ್ ಅನ್ನ ದಯವಿಟ್ಟು ಅಟೆಂಡ್ ಆಗಿ, ನಂತರ ನಮ್ದು ಏನು ಚಾಂಪಿಯನ್ಶಿಪ್ ಮಾಕ್ ಎಕ್ಸಾಮ್ ಇದೆ 19ನೇ ತಾರೀಕಿಗೆ, ಇದನ್ನ ಫ್ರೀ ಆಫ್ ಕಾಸ್ಟ್ ಎಲ್ಲರೂ ಭಾಗವಹಿಸಿ ನಂತರ ಚರ್ಚೆಯನ್ನ ಮಾಡೋಣ. ಓಕೆ, ಸೊ ಈಗ ಏನಿರುತ್ತೆ, ಈ ಎಲ್ಲಾ ಸ್ಪೆಷಲ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇದ್ರ ಮುಖಾಂತರ ನಿಮ್ಗೆ ನಿಮ್ಮ ಪ್ರಿಪರೇಷನ್ಸ್ ಯಾವ ತರ ನಡೀತಾ ಇದೆ, ನೀವು ಮಾಡಿದ ತಯಾರಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ಏನು ಬದಲಾವಣೆಯನ್ನ ನಿಮ್ ತಯಾರಿಯಲ್ಲಿ ಮಾಡ್ಕೋಬೇಕು, ಇದೆಲ್ಲ ಮಾಹಿತಿ ನಿಮ್ಗೆ ಸಿಗುತ್ತೆ. ಓಕೆ, ಸಿ ಇನ್ನೇನು ನಾವು ಕ್ವಾರಂಟೈನ್ ಪೀರಿಯಡ್ ಅಲ್ಲಿ ಮನೆಯಲ್ಲಿ ಕೂತಿದೀವಿ, ಇದನ್ನ ವ್ಯರ್ಥ ಮಾಡೋದು ಬೇಡ, ನೀಟಾಗಿ ಯೂಸ್ ಮಾಡ್ಕೊಳ್ಳೋಣ. ಅದ್ರ ಯೂಸ್ ಆಗೋ ದೃಷ್ಟಿಯಲ್ಲಿನೇ ನಮ್ಮ ಈ ಅಮೇಝಿಂಗ್ ಏಪ್ರಿಲ್ಸ್ ವತಿಯಿಂದ ಅನ್ಅಕಾಡೆಮಿ ಅವರು ಈ ಅಮೇಝಿಂಗ್ ಏಪ್ರಿಲ್ ದಲ್ಲಿ ಈ 2 ಮಾಡ್ಯೂಲ್ಸ್ ಅನ್ನ ತಂದಿದ್ದಾರೆ, ಎಲ್ಲರೂ ಇದ್ರ ಉಪಯೋಗನ ಪಡಿತೀರಾ ಅಂತೇಳಿ ಭಾವಿಸಿದ್ದೀನಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಇನ್ಯಾಕೆ ತಡ, ದಯವಿಟ್ಟು ಲೆಟ್ಸ್ ಕ್ರ್ಯಾಕ್ ದಿಸ್ ಎಕ್ಸಾಮ್, ಈ ಪ್ರಿಪರೇಷನ್ಸ್ ಅನ್ನ ಸರಳಗೊಳಿಸೋಣ ನಮ್ಮ ಅನ್ಅಕಾಡೆಮಿ ಮುಖಾಂತರ. ಓಕೆ, ಥ್ಯಾಂಕ್ ಯು ವೆರಿ ಮಚ್.